ಹಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ತಾ ಇರೋದು ನಾನು. 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ, ಸ್ವಲ್ಪ ಸೋಂಪು ಕಾಳು, ಚಕ್ಕೆ, ಲವಂಗ 1 ತೊಗೊಂಡಿದ್ದೀನಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ. ನಾನಿಲ್ಲಿ ಇಬ್ಬರಿಗೆ ಎಗ್ ಬಿರಿಯಾನಿ ಆಗುವಷ್ಟು ಮಾತ್ರ ತೋರಿಸ್ತಾ ಇರೋದು. 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಈರುಳ್ಳಿ ಕಟ್ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು 2-3 ಮಿನಿಟ್ಸ್. 1/2 ಸ್ಪೂನ್ ಟರ್ಮರಿಕ್ ಪೌಡರ್, 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಬಾಯ್ಲ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಕೊರಿಯಾಂಡರ್ ಪೌಡರ್, 1/2 ಸ್ಪೂನ್ ಗರಂ ಮಸಾಲ, ಮತ್ತು 1 ಚಿಕ್ಕ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. 1 ಕಪ್ ನೆನೆಸಿಟ್ಕೊಂಡಿದ್ದು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೇ 2 ಕಪ್ಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಾಯ್ಲ್ಡ್ ಎಗ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬಾಯ್ಲ್ಡ್ ಎಗ್ನ ಆಯಿಲ್, ಸಾಲ್ಟ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಟರ್ಮರಿಕ್ ಪೌಡರ್ನ ಹಾಕ್ಬಿಟ್ಟು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಸಾಲ್ಟ್ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. 2 ವಿಸಿಲ್ ಬಿಟ್ಟರೆ ಸಾಕಾಗುತ್ತೆ. ವಾಟರ್ನ ನೀವು ಕರೆಕ್ಟ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಎಗ್ ಬಿರಿಯಾನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.